ನಿಮ್ಮೆಲ್ಲರ ನೆಚ್ಚಿನ ಸುದ್ದಿವಾಹಿನಿ ಪಬ್ಲಿಕ್ ಟಿವಿ 10 ವರ್ಷವನ್ನ ಪೂರೈಸ್ತಾ ಇದೆ ನಾಳೆಗೆ ಈ ದಶಮಾನೋತ್ಸವ ಸಂಭ್ರಮವನ್ನ ನಾವು ಈ ಪುಣ್ಯ ಭೂಮಿಯಿಂದ ಆರಂಭ ಮಾಡಬೇಕು ಕಾರ್ಯಕ್ರಮಕ್ಕೆ ಇಲ್ಲಿಂದ ಚಾಲನೆಯನ್ನ ಕೊಡಬೇಕು ಅದು ನಿಜವಾದ ರೀತಿಯಲ್ಲಿ ಸಂಭ್ರಮ ಈ ಮಕ್ಕಳ ಮುಂಭಾಗದಲ್ಲಿ ಪರಮ ಪೂಜ್ಯರ ಆಶೀರ್ವಚನದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತಕಂತದ್ದು ನಮ್ಮ ಸಂಸ್ಥೆಯ ನಿರ್ಧಾರವಾಗಿತ್ತು ಹಾಗಾಗಿ ಇವತ್ತಿನ ದಿನ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿದಿವಿ ಕಾರ್ಯಕ್ರಮವನ್ನ ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ಅನುಮತಿಯೊಂದಿಗೆ ಆರಂಭ ಮಾಡುತ್ತಾ ಇದೀವಿ ಮೊದಲಿಗೆ ಉಪನಿಷತ್ತಿನ ಮಂತ್ರಗಳೊಂದಿಗೆ ಸಭಾ ಕಾರ್ಯಗಳು ಆರಂಭ ಆಗುತ್ತೆ वेद मनोचाचार्योन्देवादिनमनुशास्ति सत्यं वदा धर्मञ्चरा स्वाध्यायान्मा प्रमदः आचार्याय प्रियं धनमाहृत्य प्रजातन्तुं मा व्यवच्छेत्सि सत्यान्न प्रमदितव्यम् धर्मान्न प्रमदितव्यम् कुशलान्न प्रमदितव्यम् भूत्यैन प्रमदितव्यम् स्वाध्याय प्रवचनाभ्यान्न प्रमदितव्यम् देवपितृकार्याभ्यान्न प्रमदितव्यम् मातृदेवो भव पितृदेवो भव आचार्यदेवो भव अतिथिदेवो भव यान्यनवद्यानि कर्माणि तानि सेवितव्यानि नो इतराणि यान्यस्माकं सुचरितानि तानि त्वयोपास्यानि नो मित्रश्यं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मा भवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः ಶ್ರೀ ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತ ಮಹಾಪಾಠಶಾಲಾ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಆರಂಭ ಮಾಡಲಾಗಿದೆ ಮೊದಲಿಗೆ ಸ್ವಾಗತ ಭಾಷಣ ಶ್ರೀ ಪ್ರವೀಣ್ ಲಿಂಗಾಪುರ ಅವರಿಂದ ಮಹಾಗುರುಗಳು ತ್ರಿವಿಧ ದಾಸೋಹಿಗಳು ನಡೆದಾಡುವ ದೇವರು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ದಿವ್ಯ ಚರಣ ಕಮಲಗಳಲ್ಲಿ ಶತಕೋಟಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸ್ಮರಿಸುತ್ತಾ ಸಿದ್ಧಗಂಗಾ ಮಠದ ಮಠಾಧ್ಯಕ್ಷರು ಪರಮ ತಪಸ್ವಿಗಳು ನಮ್ಮೆಲ್ಲರ ಸ್ಫೂರ್ತಿಯ ಭಕ್ತಿಯ ಸಲಹೆ ಪರಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದಿವ್ಯ ಚರಣ ಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ಪಬ್ಲಿಕ್ ಟಿವಿಯ ಹೆಮ್ಮೆಯ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಅವರನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಪಬ್ಲಿಕ್ ಟಿವಿಯ ನಿರ್ಮಾತೃ ಕರುನಾಡಿನ ಮನೆ ಮಾತು ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ನಮ್ಮೆಲ್ಲರ ಸ್ಫೂರ್ತಿಯ ಸೆಲೆಯಾದ ಪಬ್ಲಿಕ್ ಟಿವಿಯ ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀ ಎಚ್ ಆರ್ ರಂಗನಾಥ್ ಸರ್ ಅವರನ್ನ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಈ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ರಂಗನಾಥ್ ಸರ್ ಅವರ ಧರ್ಮಪತ್ನಿ ಕರುಣೆಯ ಸಾಕಾರ ಮೂರ್ತಿಯಂತಿರುವ ಶ್ರೀಮತಿ ಶಾರದಾ ರಂಗನಾಥ್ ಅವರನ್ನ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಈ ದಶಮಾನೋತ್ಸವ ಕಾರ್ಯಕ್ರಮದ ದೀಪೋತ್ಸವದ ಪ್ರಸ್ತುತಿ ಪಡಿಸುತ್ತಿರುವ ಶ್ರೀ ಸಾಯಿ ಶಂಕರ್ ಸಾಯಿ ಸತ್ಯ ಸರಿ ಎಕ್ಸಿಮ್ ಕಂಪನಿಯ ಎಂಡಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಇನ್ನು ನಮ್ಮ ಪ್ರೀತಿಯ ನಮ್ಮ ರೈಟ್ಮನ್ ಮೀಡಿಯಾ ಕಂಪನಿಯ ಸಿಒಒ ಆಗಿರುವ
ಶ್ರೀ ಸಿ ಕೆ ಹರೀಶ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಪ್ರವೀಣ್ ಮೊದಲಿಗೆ ಪರಮ ಪೂಜ್ಯರ ನೇತೃತ್ವದಲ್ಲಿ ವೇದಿಕೆಯ ಮೇಲೆ ಇರತಕ್ಕಂತ ಎಲ್ಲ ಗಣ್ಯರು ಕೂಡ ಜ್ಯೋತಿಯನ್ನು ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ಕೊಡಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ ज्योतिर्गमय मृत्योर्मा अमृतंगमय ओम शांति 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 मक्कळेल्ला कूड चप्पाळिय मुखांतर ज्योति बेळगुवंत ई कार्यक्रमक्के एल्लरू कूड जोराद चप्पाळिय मुखांतर स्वागतवन्न कोडिद्दारे ज्योतियन्न बेळगुवुदु अंतंद्रे ಕತ್ತಲಿನಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ತೆರಳುವಂತಹ ನಂಬಿಕೆಯನ್ನು ಇಟ್ಟುಕೊಂಡಿರತಕ್ಕಂತಹ ಇಂಥ ಸಂದರ್ಭದಲ್ಲಿ ಈ ಶುಭ ಕಾರ್ಯಕ್ರಮಕ್ಕೆ ಶುಭ ಸಂದರ್ಭದಲ್ಲಿ ಜ್ಯೋತಿಯನ್ನು ಪರಮ ಪೂಜ್ಯರ ಮುಖಾಂತರ ಬೆಳಗಲಾಗಿದೆ. ಸಿದ್ಧಗಂಗಾ ಮಠದಲ್ಲಿ ಮಠದ ಭಕ್ತರ ಅಥವಾ ಮಠದ ವಿದ್ಯಾರ್ಥಿಗಳ ಸಾಮೂಹಿಕ ಪ್ರಾರ್ಥನೆ ಅಂತಂದರೆ ಅದೊಂದು ರೀತಿ ಜಗತ್ಪ್ರಸಿದ್ಧ ಮತ್ತು ವಿಶ್ವಪ್ರಸಿದ್ಧ. ಈ ಸಾಮೂಹಿಕ ಪ್ರಾರ್ಥನೆಯನ್ನು ನೋಡೋದಕ್ಕೆ ಸಾವಿರಾರು ಕಿಲೋಮೀಟರ್ಗಳಿಂದ ಜನ ಬಂದು ಪ್ರಾರ್ಥನೆಯನ್ನು ನೋಡಿ ಕಣ್ತುಂಬಿಕೊಂಡು ಹೋಗ್ತಕ್ಕಂಥದ್ದು ಪ್ರತಿನಿತ್ಯ ನಡೆಯುವಂತಹ ಕಾಯಕ. ಈಗ ನಮ್ಮ ಕಾರ್ಯಕ್ರಮದ ಮತ್ತೊಂದು ಆಕರ್ಷಣೆ ಅಂತಂದರೆ ಅದು ಸಾಮೂಹಿಕವಾದಂತಹ ಪ್ರಾರ್ಥನೆ ಶ್ರೀಮಠದ ಭಕ್ತವೃಂದ ಮತ್ತು ವಿದ್ಯಾರ್ಥಿ ವೃಂದದಿಂದ. ನಿತ್ಯಾತ್ಮ ನಿರ್ದ್ವಂದ್ವ ನಿತ್ಯ ಸ್ವರೂಪ
जगज्जालापाल जनसत्यशील भवारण्यधाव व्रतस्वान भाव शिवानंदकोश दिनेश प्रकाश महालिंग संग गात्र पात्र निवृत्तावरोधम निसर्गावबोधम चिदामोदभाज चराचरराज महालिंग संग ग्रपाप्रकटाक्षं षड्वादेवेदं नतामर्त्यभोजं परित्यक्तरागं परब्रह्मयोगं महालिङ्गसङ्गं भजे सिद्धलिङ्गं जितारादेवर्गं गृहेताद्यमार्गं शतानाय सारं तमस्तमधुरं परं शस्त्रलाङ्कं निरातङ्कशङ्कं महालिङ्गसङ्गं भजे स्वतंत्र स्वलीलं गजेन्द्रानुकूलं मिलं मूलमंत्रं प्रणेदेशतंत्रं शिवध्यानसक्तं परानादिमुक्तं महालिङ्गसङ्गं भजे सिद्धलिङ्गं कलासत्कलापं कपर्दिस्वरूपं मनोवृत्तिशून्यं मुनिव्रातमान्यं समं जद्गुणाङ्कं सदा निष्कलङ्कं महालिङ्गसङ्गं भजे सिद्धलिङ्गं महालिङ्गसङ्गं भजे सिद्धलिङ्गं इति श्री षडक्षरदेव विरचिता सिद्धलिङ्गेश्वर स्तोत्रं सम्पूर्णम् दयाविल्लदा धर्मवो यावोदय दयाविल्लदा धर्मवो यावोदय दयवे बेको सकला राणी बदलारले दयवे बेको सकला प्राणी बदलारले दयविल्लदा धर्मवो यावोदय दयविल्लदा धर्मवो यावोदय दयवे धर्मदा मूलवय दयवे धर्मदा मूलवय दयवे बेको सकला प्राणी अडल्लारल्ले दयवे
ಗೋ ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವಿಲ್ಲದ ಧರ್ಮವೋ ಯಾವೋ ದಯ್ಯ ದಯವಿಲ್ಲದ ಧರ್ಮ ದಯವಿಲ್ಲದ ಧರ್ಮ ದಯವಿಲ್ಲದ ಧರ್ಮವೋ ಯಾವೋ ದಯ್ಯ ಕಳಬೇಡ ಕೊಲಬೇಡ ಹೋಸೆಯ ಮುಡಿಯಲು ಬೇಡ ಕಳಬೇಡ ಕೊಲಬೇಡ ಹೋಸೆಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಕಳಬೇಡ ಕೊಲಬೇಡ ಹೊಸೆಯ ನೋಡಿಯಲು ಬೇಡ ಕನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಕಳಬೇಡ ಕೊಲಬೇಡ ಹೊಸೆಯ ನೋಡಿಯಲು ಬೇಡ ತನ್ನ ಬಣ್ಣಿಸಬೇಡ ಎದೆರಾಡಿಯಲು ಬೇಡ ತನ್ನ ಬಣ್ಣಿಸಬೇಡ ಎದೆರಾಡಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಕುಡಲ ಸಂಗಮ ದೇವರ ನೊಲಿಸುವ ಪರಿಯು ಇದೆ ನಮ್ಮ ಕುಡಲ ಸಂಗಮ ದೇವರ ನೊಲಿಸುವ ಪರಿಯು ಇದೆ ನಮ್ಮ ಕುಡಲ ಸಂಗಮ ದೇವರ ಒಲಿಸುವ ಪರಿಯು ಕಳಬೇಡ ಕೊಲಬೇಡ ಹೊಸೆಯ ನುಡಿಯಲು ಬೇಡ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತವೃಂದಕ್ಕೂ ಕೂಡ ಧನ್ಯವಾದಗಳು ಈಗ ಪಬ್ಲಿಕ್ ಟಿವಿಯ ದಶಮಾನೋತ್ಸವ ಮತ್ತು ಸಿದ್ಧಗಂಗಾ ಮಠ ಏನು ಸಂಬಂಧ ಈ ಕಾರ್ಯಕ್ರಮ ಇಲ್ಲಿ ಯಾಕೆ ಚಾಲನೆಯನ್ನು ಕೊಡಲಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀ ಹೆಚ್ ಆರ್ ರಂಗನಾಥ್ ಅವರನ್ನು ನಾನು ಕೇಳ್ಕೊಳ್ತೀನಿ ಜೋರಾದ ಚಪ್ಪಳಿಯೊಂದಿಗೆ ಸ್ವಾಗತಿಸಿ ಶ್ರೀ ಹೆಚ್ ಆರ್ ರಂಗನಾಥ್ ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದವನ್ನು ಬಯಸಿ ಮತ್ತು ನಮಸ್ಕಾರವನ್ನು ಸಲ್ಲಿಸಿ ಮೊದಲು ನಿಮ್ಮೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಹೇಳ್ತೀನಿ ನಾನು ಈ ಪಬ್ಲಿಕ್ ಟಿವಿನ 10 ವರ್ಷದಿಂದ ಸ್ಟಾರ್ಟ್ ಇಲ್ಲಿ ನನ್ನ ಬರ್ತಾ ಭಾಳ ಮಕ್ಕಳು ನನಗೆ ಕೈ ಎತ್ತಾ ಇದ್ರಿ ಹಲೋ ಹಲೋ ಅಂತಿದ್ರಿ ಕೆಲವು ಶೇಕ್ ಹ್ಯಾಂಡ್ ಕೊಟ್ರಿ 10 ವರ್ಷದ ಹಿಂದೆ ನಾನು ಈ ಟಿವಿನ ಸ್ಟಾರ್ಟ್ ಮಾಡಿದ್ದಿನ ಒಪ್ಪನೇ ನಿಂತ್ಕೊಂಡಿದ್ದೆ ಇನಾಗ್ರೇಷನ್ಗೆ ಯಾರೂ ಇರಲಿಲ್ಲ ಇವತ್ತು ನೀವೆಷ್ಟು ಜನ ಇದ್ದೀರಿ ನಾಳೆ 10 ವರ್ಷ ಆಗೋ ಸಂದರ್ಭಕ್ಕೆ ಅವತ್ತು ನನಗೇನು ಸಂತೋಷ ಆಗಿತ್ತೋ ಸ್ಟಾರ್ಟ್ ಮಾಡಿದೆ ಅಂತ ಇವತ್ತು ಅದಕ್ಕಿಂತ 100 ಪಟ್ಟು ಸಂತೋಷ ಆಗಿದೆ ನನಗಿವತ್ತು ಕಾರಣ ಬಹಳ ಸರಳ ಯಾವುದೇ ಕಾಯಕನ ಮಾಡಕ್ಕೆ ಪ್ರಾರಂಭ ಮಾಡೋದು ಸುಲಭ ಆದರೆ ಕಾಯಕವನ್ನ ಯಶಸ್ಸಿನ ಕಡೆಗೆ ತೆಗೆದುಕೊಂಡು ಹೋಗೋದು ಕಷ್ಟ ತುಂಬ ಕಷ್ಟದ ಕೆಲಸ ಅಂತ ಅದ್ಭುತ ಕಾರ್ಯವನ್ನ ಸ್ವಾಮಿಗಳು ಮುಂದುವರಿಸ್ತಾ ಇರೋದು ನೋಡಿ ಮತ್ತೆ ನಿಮ್ಮ ಕೈಯಲ್ಲಿ ಆ ದೀಪ ಹತ್ತಿಸಿದಾಗ ನಾನು ಬುದ್ಧಿಯವರಿಬ್ರು ಅನ್ಕೊಂಡ್ವಿ ಒಂಥರ ಆಕಾಶನೇ ನೆಲದ ಹತ್ತಿರಕ್ಕೆ ಬಂದು ನಿಂತ್ಕೊಂಡಿದ್ದೀಯೇನೋ ಅನ್ನಿಸೋ ರೀತಿ ನಕ್ಷತ್ರಗಳ ತರ ಕಾಣಿಸಿದ ನನಗೆ ದೀಪ ಅಲ್ಲ ನೀವು ಯಾಕಂದ್ರೆ ನಾಳಿನ ಮಠದಿಂದ ಓದಿ ವಿದ್ಯಾವಂತರಾಗಿ ಹೊರಕ್ಕೆ ಹೋಗ್ತಿರೋ ನೀವುಗಳು ನಾಳೆ ನಿಜವಾದ ನಕ್ಷತ್ರಗಳು ನೀವಾಗಬೇಕು ಅದಾಗ್ತೀರಿ ಅನ್ನೋ ನಂಬಿಕೆ ಇದೆ ನಿಮ್ಮ ಪ್ರಾರ್ಥನೆ ಎಲ್ಲರಿಗೂ ಸಲ್ಲುವಂತೆ ನನಗೂ ಸಲ್ಲತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಬುದ್ಧಿಯವರು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಹುಶಃ ನನ್ನ ಪಬ್ಲಿಕ್ ಟಿವಿಯ ಜೀವನದಲ್ಲಿ ಒಂದು 2-3 ಘಟನೆಗಳನ್ನು ಜ್ಞಾಪಕ ಇಟ್ಕೊಳ್ಳೋದಾದರೆ
ಒಂದು ಉದ್ಘಾಟನೆ ಇನ್ನೊಂದು ಈ 10 ವರ್ಷದ ಈ ಕಾರ್ಯಕ್ರಮ ಇದಕ್ಕಿಂತ ಇನ್ನು ಸೌಭಾಗ್ಯ ಬೇರೆವರು ಸಿಕ್ಕಲ್ಲ ಆ ಸೌಭಾಗ್ಯ ದೈಪಾಲ್ ಸಿದ್ದಿಕ್ಕೆ ಪ್ರತಿಯೊರು ನನ್ನ ನಮಸ್ಕಾರ ನನ್ನ ಚಿರಋಣಿಯಾಗಿರ್ತೀನಿ ಅಂತ ಹೇಳಿ ಮತ್ತೆ ನಿಮ್ಮೆಲ್ಲರಿಗೂ ವಿಶೇಷವಾದ ನನ್ನ ಪ್ರೀತಿಯ ಹಲೋ ಹೇಳಿ ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ಸರ್ ಈಗ ಪರಮಪೂಜ್ಯರಿಂದ ಆಶೀರ್ವಚನ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ತೊರೆವಾಲೊಳಗೆ ತುಪ್ಪವ ಕಂಪಿಲದಂತಿರಿಸಿದೆ ಶರೀರದೊಳಗೆ ಆತ್ಮನ ನಾರೋ ಕಾಣದಂತಿರಿಸಿದೆ ನಿನ್ನಿರಿಸಿದ ವೇದಕ್ಕೆ ಬೆರಗಾದನೆಯ ರಾಮನಾಥ ಬಸವಾದಿ ಪ್ರಮಥರನ್ನ ಪೂಜ್ಯ ಗುರುದೇವರನ್ನ ಹೃನ್ಮಂದಲ್ಲಿ ಸ್ಮರಿಸ್ಕೃತ ಪಬ್ಲಿಕ್ ಟಿವಿಯ 10ನೇ ವರ್ಷದ ದಶಮಾನೋತ್ಸವದ ಈ ಪವಿತ್ರ ಮಂಗಳ ಕಾರ್ಯಕ್ರಮವನ್ನು ಆಯೋಜಿಸಿ ಇಲ್ಲಿಗೆ ಆಗಮಿಸಿರುವಂತಹ ಶ್ರೀ ರಂಗನಾಥರವರೇ ಅವರ ಧರ್ಮಪತ್ನಿಯವರಾದ ತಾಯಿ ಶಾರದಾ ಅವರೇ ಸಾಯಿ ಸಂಪರ್ಕ್ ಅವರೇ ಹರೀಶ್ ಕುಮಾರ್ ಅವರೇ ಪಬ್ಲಿಕ್ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರೇ ಆತ್ಮೀಯರೇ ಪ್ರೀತಿಯ ಮಕ್ಕಳೇ ಇಂದು ನಮ್ಮ ಮಠದಲ್ಲಿ ಒಂದು ಸಂಭ್ರಮದ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಕೈಯಲ್ಲಿ ದೀಪವನ್ನು ಹಚ್ಚಿಕೊಂಡು ಆ ಸಂಭ್ರಮದ ಕಾರ್ಯಕ್ರಮವನ್ನು ಸಾಕಾರಗೊಳಿಸುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಿದ್ದೀವಿ ಪಬ್ಲಿಕ್ ಟಿವಿ 10 ವರ್ಷದಲ್ಲಿ ಕನ್ನಡಿಗರ ಹೃದಯವನ್ನು ಗೆದ್ದಿರುವಂತಹ ಒಂದು ಟಿವಿ ಅಂತ ಹೇಳಬೇಕಾಗಿದೆ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಕನ್ನಡದ ಸೇವೆಯನ್ನು ಮಾಡ್ತಾ ಕನ್ನಡದ ಜನಗಳನ್ನು ಕಟ್ಟುತ್ತಾ ಕನ್ನಡದ ಜನಗಳನ್ನು ಜಾಗೃತಗೊಳಿಸ್ತಾ ರಾಜಕಾರಣಿಗಳನ್ನು ಎಚ್ಚರಿಸಿಕೊಳಿಸ್ತಾ ಧಾರ್ಮಿಕ ಕಾರ್ಯಗಳನ್ನು ಕೂಡ ಎಚ್ಚರಗೊಳಿಸ್ತಾ ಜನಗಳಲ್ಲಿ ಒಂದು ರೀತಿಯಲ್ಲಿ ಉತ್ತಮ ವಾತಾವರಣವನ್ನು ಸಮಾಜದಲ್ಲಿ ಉಂಟು ಮಾಡುವಂಥ ಕೆಲಸವನ್ನು ಪಬ್ಲಿಕ್ ಟಿವಿ ಮಾಡಿಕೊಂಡು ಬಂದಿದೆ ಇವತ್ತು ಟಿವಿ ಮಾಧ್ಯಮ ಅತ್ಯಂತ ಪ್ರಭಾವಶಾಲಿಯಾದಂತಹ ಒಂದು ಮಾಧ್ಯಮ ಟಿವಿಯನ್ನು ನೋಡದವರೇ ಇಲ್ಲ ಇವತ್ತು ಮೊಬೈಲ್ ಮತ್ತು ಟಿವಿ ಎರಡೂ ಕೂಡ ಮನುಷ್ಯನ ಅವಿಭಾಜ್ಯ ಅಂಗವಾಗಿದೆ ಇವತ್ತು ಹಾಗೆ ಇವತ್ತು ಟಿವಿ ಮಾಧ್ಯಮಗಳು ಕೂಡ ಇವತ್ತು ವ್ಯಕ್ತಿಯ ಕುಟುಂಬದ ಸಮಾಜದ ಅಷ್ಟೇ ಅಲ್ಲ ರಾಷ್ಟ್ರದ ಬದುಕನ್ನು ಹಸನ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಟಿವಿ ಮಾಧ್ಯಮಗಳು ತಮ್ಮ ಕರ್ತವ್ಯವನ್ನು ಜವಾಬ್ದಾರಿಯನ್ನು ಅರಿತು ಜನಗಳನ್ನು ಸನ್ಮಾರ್ಗದಲ್ಲಿ ಹೋಗುವ ಹಾಗೆ ಅವರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾವೆ ಅದರಲ್ಲಿ ಕೂಡ ವಿಶೇಷವಾಗಿ ಪಬ್ಲಿಕ್ ಟಿವಿ ಶ್ರೀ ರಂಗನಾಥ್ರವರ ಕ್ರಿಯಾಶೀಲತೆಯಿಂದಾಗಿ ಅವರ ಸಂಪೂರ್ಣ ಸಮರ್ಪಣೆಯಿಂದಾಗಿ ಈ ಟಿವಿ 10 ವರ್ಷದಲ್ಲಿ 25 ವರ್ಷದ ಸಾಧನೆ ಮಾಡಿದೆ ಅವರ ಕಾರ್ಯಕ್ರಮವನ್ನು ನೋಡದವರಿಲ್ಲ 9 ಗಂಟೆಗೆ ಪ್ರತಿ ದಿವಸ ಅವರ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಕುಳಿತುಕೊಳ್ತಾರೆ ನೀವೇನು ಕೆಲವರೆಲ್ಲ ಧಾರಾವಾಹಿ ನೋಡಕ್ಕೆ ಕೂತ್ಕೋತಾರಲ್ಲ ಮನೆಯೊಳಗೆ ಹೆಣ್ಮಕ್ಳು ಅಡುಗೆನೂ ಮಾಡದೆ ಏನೂ ಮಾಡದೆ ಧಾರಾವಾಹಿ ಬರ್ತದೆ ಅಂತ ಯಾರು ಬಂದರೂ ಬಾಗಿಲು ತೆಗಿದೆ ಎಲ್ಲ ನೋಡ್ಕೊಂಡು ಕೂತ್ಕೊಂಡಿರ್ತಾರಲ್ಲ ಹಾಗೆ 9 ಗಂಟೆ ಆಗ್ತಿದ್ದಾಗೆ ಬಿಗ್ ಬುಲೆಟಿನ್ ಆ ಕಾರ್ಯಕ್ರಮವನ್ನು ನೋಡೋದಕ್ಕೆ ಬಹಳ ಜನಗಳು ಕುತೂಹಲದಿಂದ ಕಾಯ್ತಾ ಇರ್ತಾರೆ ಯಾಕೆಂದರೆ ಆ ಕಾರ್ಯಕ್ರಮ ಇನ್ಫಾರ್ಮೇಟಿವ್ ಎಜುಕೇಟಿವ್ ಆಗಿರ್ತದೆ ಒಂದು ರೀತಿಯ ಆ ರೀತಿಯ ಕಾರ್ಯಕ್ರಮದ ಸಂವಾದವನ್ನು ಯಾವತ್ತೂ ಕೂಡ ರಂಗನಾಥ್ರವರು ಪ್ರತಿ ದಿವಸವೂ ಕೂಡ ನಡೆಸ್ಕೊಂಡು ಬರ್ತಾರೆ ಭಾನುವಾರ ಒಂದು ದಿವಸ ಬಿಟ್ಟು ಅದು ಕೂಡ ಭಾನುವಾರ ಹೊರಗಡೆ ಇದ್ದರೆ ಅದನ್ನು ಕೂಡ ಮೊಬೈಲ್ನಲ್ಲಿ ಅಲ್ಲೂ ಕೂಡ ಸಂಪರ್ಕ ಮಾಡಿ ಅವ್ರನ್ನ ವಿಚಾರವನ್ನು ತಿಳ್ಕೊಂಡು ಮಾತನಾಡಿಸ್ತಾ ಇರ್ತಾರೆ ಆ ರೀತಿಯಲ್ಲಿ ಇವತ್ತು ಪಬ್ಲಿಕ್ ಟಿವಿ ಅಂದರೆ ರಂಗನಾಥ್ ಅಂದರೆ ಪಬ್ಲಿಕ್ ಟಿವಿ ಅನ್ನುವಷ್ಟರ ಮಟ್ಟಿಗೆ ಅದು ಹೆಸರುವಾಸಿಯನ್ನು ಪಡ್ಕೊಂಡಿರುವಂಥದ್ದು ಇವತ್ತವರ ಮಾರ್ಗದರ್ಶನದಲ್ಲಿ ಅನೇಕರು ಈ ಕೆಲಸವನ್ನು ಈ ಟಿವಿ ಮಾಧ್ಯಮ ಬೆಳೆಸೋದಕ್ಕೆ ತಮ್ಮನ್ನು ತರ್ಪಿಸಿಕೊಂಡಿದ್ದಾರೆ ಅವರು ಏಕ ವ್ಯಕ್ತಿಯಲ್ಲ ಅವರ ಹಿಂದೆ ಇವತ್ತು ನೂರಾರು ಶಕ್ತಿಗಳು ಅವರ ಜೊತೆಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು ಅವರೆಲ್ಲರ ಪರಿಶ್ರಮದಿಂದಾಗಿ ಇವತ್ತು
ಪಬ್ಲಿಕ್ ಟಿವಿ ಬಹಳ ಎತ್ತರಕ್ಕೆ ಬೆಳೆಯುವಂತ ಕೆಲಸ ಸಾಧನೆಯನ್ನ ಮಾಡಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಪ್ರವೀಣ್ ರವರು ಕೆಲವು ದಿವಸಗಳ ಹಿಂದೆ ಸಂಪರ್ಕ ಮಾಡಿ ಶಿಮಠದಲ್ಲಿ ಕಾರ್ಯಕ್ರಮ ಆಯೋಜಿಸಬೇಕು ಅಂತ ಹೇಳಿ ಬಹಳ ವ್ಯವಸ್ಥಿತವಾಗಿ ಉತ್ಸಾಹದಿಂದ ಭಾರತ ರಾಜ ನಮ್ಮ ರಂಗನಾಥರವರ ಬಹಳ ಆಪ್ತರು ನಮ್ಮ ಪ್ರವೀಣ್ ರವರು ಯಾವಾಗಲೂ ಬರ್ತಾ ಇರ್ತಾನೆ ಮಠ ಸಂಪರ್ಕ ಇಟ್ಕೊಂಡಿರುವಂತಹ ಅವರು ಮಠದ ಒಂದು ರೀತಿಯಲ್ಲಿ ಹಳೆಯ ವಿದ್ಯಾರ್ಥಿ ಇದ್ದ ಹಾಗೆ ಅವರು ಬಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಿಮ್ಮ ಕೈಯಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಒಂದು ದೀಪ ಕೊಟ್ಟಿದ್ದಾರೆ ದೀಪ ಒಂದು ತ್ಯಾಗದ ಸಂಕೇತ ಒಬ್ಬರು ಗುರುಗಳು ಅವರ ಶಿಷ್ಯರೆಲ್ಲ ಅಭ್ಯಾಸ ಮಾಡ್ತಾ ಇದ್ರು ಎಲ್ಲ ಮುಗಿದ ಮೇಲೆ ನಾವು ಬಿಟ್ಟು ಹೋದ್ಮೇಲೆ ಏನು ಮಾಡಬೇಕು ಸಮಾಜದಲ್ಲಿ ಅಂತ ಕೇಳಿದ್ರು ಗುರುಗಳನ್ನ ಅವರು ಏನು ಮಾಡಲಿಲ್ಲ ಮೂರು ವಸ್ತುಗಳನ್ನು ಅವ್ರ ಕೈ ಕೊಟ್ಟರು ಇದರಂಗೆ ಮಾಡಿ ಅಂತೇಳಿ ಒಂದು ದೀಪ ಕೊಟ್ಟರು ಅವ್ರ ಕೈಗೆ ಮತ್ತೊಂದು ಸೂಜಿ ಕೊಟ್ಟರು ಮತ್ತೊಂದು ಒಳ್ಳೆ ಹೂವು ಕೊಟ್ಟರು ಪರಿಮಳಯುಕ್ತವಾದಂಥ ಹೂವು ಕೊಟ್ಟರು ಅವ್ರ ಶಿಷ್ಯರಿಗೆ ಅರ್ಥವೇ ಆಗಿಲ್ಲ ಏನು ಹಿಂಗೆ ಕೊಡ್ತಾ ಇದ್ದೀವಿ ನಾವೇನು ಮಾಡಬೇಕು ಅಂತ ಹೇಳಿ ಅಂದರೆ ದೀಪ ಕೊಡ್ತಾ ಇದ್ದೀವಿ ಇಲ್ಲ ಇದರಂತೆ ನಡ್ಕೊಬೇಕು ನೀವು ಅಷ್ಟೇ ಅಂತ ಹೇಳಿ ಅದರರ್ಥ ಇಷ್ಟೇ ದೀಪ ಏನು ಮಾಡ್ತದೆ ಕತ್ತಲನ್ನು ಹೋಗಲಾಡಿಸ್ತದೆ ಒಂದು ಸಣ್ಣ ದೀಪ ಬೃಹತ್ತಾದಂಥ ಕತ್ತಲೆಯನ್ನು ಹೋಗಲಾಡಿಸುವಂತಹ ಶಕ್ತಿ ಒಂದು ಸಣ್ಣ ದೀಪಕ್ಕೆ ಇರುವಂತಹ ನೀನು ದೀಪದಂತೆ ಬೆಳಗಬೇಕು ಸಮಾಜದಲ್ಲಿ ಸಮಾಜದಲ್ಲಿ ಬೆಳಕಾಗಿ ಬದುಕಬೇಕು ಅನ್ನುವಂಥ ಸಂಕೇತವನ್ನು ಕೊಡುವಂತಹದ್ದು ದೀಪ ಸೂಜಿ ಏನು ಹೇಳ್ತದಪ್ಪ ಅಂದ್ರೆ ಎಲ್ಲರನ್ನ ಕೂಡಿಸುವಂತ ಕೆಲಸವನ್ನು ಮಾಡ್ತದೆ ಸೂಜಿ ಕತ್ತರಿ ಏನು ಮಾಡ್ತದೆ ಬಟ್ಟೆ ಎರಡು ಮಾಡ್ತದೆ ನೀನು ಕತ್ತರಿ ಅಂತ ಆಗಬೇಡ ಏನಾಗ್ಬೇಕು ನೀನು ಸೂಜಿಯಂತೆ ಬದುಕಬೇಕು ಎಲ್ಲರನ್ನೂ ಎಲ್ಲ ಹೃದಯಗಳನ್ನ ಮನಸ್ಸುಗಳನ್ನ ಬೆಸೆಯುವಂತ ಕೆಲಸ ಮಾಡಬೇಕು ಇನ್ನು ಹೂವು ಇದೆಯಲ್ಲ ಎಂಥ ಒಂದು ಕೆಟ್ಟ ಸ್ಥಳದಲ್ಲಿ ಇಟ್ಟರೂ ಕೂಡ ಅದೆಂತಹ ಪರಿಮಳವನ್ನು ಬೀರ್ತದೆ ಅಂದರೆ ಸುಗಂಧವಾದ ಪರಿಮಳವನ್ನು ಬೀರ್ತದೆ ಹಾಗೆ ಎಂಥ ಒಂದು ಪರಿಸ್ಥಿತಿ ವಾತಾವರಣ ಇದ್ದರೂ ಕೂಡ ಅಲ್ಲಿ ಒಳ್ಳೆ ವಾತಾವರಣ ಉಂಟು ಮಾಡುವಂಥ ಕೆಲಸವನ್ನು ನೀನು ಮಾಡಬೇಕು ಇಷ್ಟೇ ನೀನು ಸಮಾಜದಲ್ಲಿ ಮಾಡಬೇಕಾಗಿರುವಂಥದ್ದು ಬೇರೇನೂ ಇಲ್ಲ ಅಂತ ಹೇಳ್ತಾರೆ ಹಾಗೆ ನೀವೆಲ್ಲ ಕೈಯಲ್ಲಿ ದೀಪವನ್ನು ಹಿಡಿದಿದ್ದೀರಿ ಬೆಳಕಿನ ಸಂಕೇತ ಅದು ಜ್ಞಾನದ ಸಂಕೇತ ಅದು ಅರಿವಿನ ಸಂಕೇತ ತ್ಯಾಗದ ಸಂಕೇತ ಹಾಗೆ ಇವತ್ತು ಆ ದೀಪವನ್ನು ನೀವೆಲ್ಲರೂ ಕೂಡ ಬೆಳಗುವುದರ ಮುಖಾಂತರವಾಗಿ ನಮ್ಮ ಪಬ್ಲಿಕ್ ಟಿವಿಯ 10ನೇ ವರ್ಷದ ದಶಮಾನೋತ್ಸವದ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ಉತ್ಸಾಹದಿಂದ ಪ್ರೀತಿಯಿಂದ ಅದಕ್ಕೆ ಚಾಲನೆಯನ್ನು ಕೊಟ್ಟಿರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ ಸಂತೋಷಂ ಜನಯತ್ ಪ್ರಾಜ್ಞ ತದೇವ ಈಶ್ವರ ಪೂಜನ್ ಅನ್ನುವ ಹಾಗೆ ಸಂತೋಷವನ್ನು 4 ಜನಗಳಿಗೆ ಉಂಟು ಮಾಡುವಂಥ ಕೆಲಸ ಮಾಡಿದ್ರೆ ಅದು ದೇವರ ಕೆಲಸ ದೇವರ ಪೂಜೆ ಅಂತೇಳಿ ಕರೆಸಿಕೊಡುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ಪಬ್ಲಿಕ್ ಟಿವಿ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಬಂದಿದೆ ಅನೇಕ ಸಂದರ್ಭದಲ್ಲಿ ನೀವು ಹೇಳಬೇಕು ನಿಮಗೆ ಹಿಂದೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಇರ್ಬೋದು ಬರಗಾಲದ ಸಂದರ್ಭದಲ್ಲಿ ಇರ್ಬೋದು ಮತ್ತು ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಮಕ್ಕಳಿಗೆ ಟ್ಯಾಬ್ ಕೊಡಿಸಿದ್ರು ಒಂದು ಯೋಜನೆಯನ್ನು ಹಾಕ್ಕೊಂಡು ಬಹಳಷ್ಟು ಸಹಸ್ರ ಮಕ್ಕಳಿಗೆ ಆನ್ಲೈನ್ ಪಾಠಕ್ಕೆ ತೊಂದರೆ ಆಗ್ತದೆ ಅಂತೇಳಿ ತಿಳ್ಕೊಂಡು ಒಂದು ಯೋಜನೆಯನ್ನು ಹಮ್ಮಿಕೊಂಡು ಆ ಒಂದು ಕಾರ್ಯಗತವನ್ನು ಮಾಡಿ ಅನೇಕ ಮಕ್ಕಳ ಬದುಕಿಗೆ ಬೆಳಕಾಗುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿರುವಂಥದ್ದು ಒಟ್ಟಿನಲ್ಲಿ ಪಬ್ಲಿಕ್ ಟಿವಿ ಬಹಳ ಯಶಸ್ವಿಯಾದಂಥ ಟಿವಿ ಆಗಿದೆ 10 ವರ್ಷದಲ್ಲಿ ಅತ್ಯಂತ ಎತ್ತರದ ಸ್ಥಾನವನ್ನು ಸಾಧನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ ಅದರಿಂದ ಪಬ್ಲಿಕ್ ಟಿವಿಗೆ ನಾನು ಅಭಿನಂದಿಸ್ತಾ ವಿಶೇಷವಾಗಿ ಅದರ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಸಂಪೂರ್ಣವಾಗಿ ಅದಕ್ಕೆ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಆತ್ಮೀಯರಾದಂತಹ ರಂಗನಾಥ್ರವರನ್ನು ಕೂಡ ಅಭಿನಂದಿಸ್ತಾ ಅವರ ಜೊತೆಯಲ್ಲಿ ಬಂದಿರುವಂತಹ ಎಲ್ಲ ಸಿಬ್ಬಂದಿ ವರ್ಗಗಳು ಇವತ್ತು ಇದಕ್ಕೆ ಸ್ಪಾನ್ಸರ್ಶಿಪ್ಪನ್ನು ನಮ್ಮ ಸಾಯಿ ಸರ್ಕಸ್ ಅವರು ಇದಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ ಇದಕ್ಕೆ ವಾಯುಜಕತ್ವವನ್ನು ವಹಿಸಿಕೊಡ್ತಾ ಇದ್ದೀರಿ ಅಂತ ಕಾಣಿಸ್ತದೆ ಅವರು ಇವತ್ತು ಅದಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇರುವಂಥದ್ದು ತುಂಬ ಸಂತೋಷ ಇವರೆಲ್ಲರ ಸಹಕಾರದಿಂದ ಈ ಟಿ ವಿ ಮಾಧ್ಯಮ ಇನ್ನೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಈ ಒಂದು ಸಂದರ್ಭದಲ್ಲಿ ಹಮ್ಮಿಕೊಳ್ತಾ ಇದೆ ಪ್ರಾರಂಭದಲ್ಲಿ ಶಿಮಠಕ್ಕೆ ಬಂದು ನಿಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇರುವಂಥದ್ದು ತುಂಬ ಸಂತೋಷ ಅಂತ ಹೇಳ್ತಾ ಪಬ್ಲಿಕ್ ಟಿ ವಿ ಹೀಗೆ ಬೆಳೀಲಿ ಈಗಾಗಲೇ ಹೇಳಿದಾಗ 10 ವರ್ಷ ಅಲ್ಲ ನಾವೆಲ್ಲ 25 ವರ್ಷಕ್ಕೆ ಬೇಗ ಕಾಯೋಣ ಇದು ರಜತ ಮಹೋತ್ಸವವನ್ನು ಆಚರಿಸುವಂಥ ನಿಟ್ಟಿನಲ್ಲಿ ಇದಕ್ಕಿಂತ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಪಬ್ಲಿಕ್ ಟಿವಿಗೆ ಶುಭವನ್ನು ಕೋರಿ ಎಲ್ಲರ ಮಾತನಾಡಿ
ಶ್ರೀ ಅನಂತ ಅನಂತ ಧನ್ಯವಾದಗಳು. ಈಗ ಪಬ್ಲಿಕ್ ಟಿವಿ ವತಿಯಿಂದ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆ. ಶ್ರೀ ಹೆಚ್ ಆರ್ ರಂಗನಾಥ್ ಮತ್ತು ಹರೀಶ್ ಕುಮಾರ್ ಸರ್. ಪಬ್ಲಿಕ್ ಟಿವಿಯ ದಶಮಾನೋತ್ಸವ ಅನ್ನೋದೊಂದು ನೆಪ, ನಿಮ್ಮೆಲ್ಲರಿಗೆ ಸಿಹಿ ಊಟ ಮಾಡಿಸ್ಬೇಕು ಅನ್ನೋದು ಇಚ್ಛೆ ಅವರಿಗೆ. ಆದ್ದರಿಂದ ಇವತ್ತು ರಾತ್ರಿಯ ಪ್ರಸಾದವನ್ನು ಕೂಡ ಅವರೇ ವ್ಯವಸ್ಥೆ ಮಾಡಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಮಕ್ಕಳಿಗೆ ಆನಂದ ಸಂತೋಷ ಉಂಟು ಮಾಡುವಂತ ಕೆಲಸವನ್ನು ಕೂಡ ನಮ್ಮ ರಂಗನಾಥ್ ಅವರು ತಂಡದವರು ಮಾಡಿದ್ದಾರೆ, ಅವರಿಗೆ ಅಭಿನಂದಿಸುತ್ತೇನೆ. ಈಗ ಶ್ರೀಮಠದ ವತಿಯಿಂದ ಸನ್ಮಾನ್ಯ ರಂಗನಾಥರವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ. ಹಾಗೆ ಶ್ರೀಮತಿ ಶಾರದಾ ರಂಗನಾಥರವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ. ಹಾಗೆ ಅವರ ಜೊತೆಯಲ್ಲಿ ಆಗಮಿಸಿರತಕ್ಕಂಥ ಸನ್ಮಾನ್ಯರಿಗೂ ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದ. ಚಿಂತಾಮಣಿ ಎನಿಸ
ಶಂಭೋಲಿಂಗವೆ ತಾನಾದ ಜೋತೆ ಬೆಳಗೋತೆರೆ ನಿರ್ಮಲ ಪರಂ ಜೋತೆ ಬೆಳಗೋತೆರೆ ಜೈ ನಮಃ ಪಾರ್ವತಿ ಪತೇ ಹರ ಹರ ಮಹಾದೇವ ಹರ ನಮಃ ಪಾರ್ವತೀ ಪತೇ ಹರ ಹರ ಮಹಾದೇವ ಶಿವ ನಮಃ ಪಾರ್ವತೀ ಪತೇ ಹರ ಹರ ಮಹಾದೇವ ಓಂ ಶಾಂತಿ 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 ದೀಪ ಒಂದ್ಸತಿ ಮೇಲ್ಕೆತ್ಬಿಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ನಕ್ಷತ್ರ ಬೆಳಗ್ದಾಗ ನೀವು ನಕ್ಷತ್ರ ಬೆಳಗ್ಬೇಕು ಎತ್ತರವಾಗಂಗೆ ಅದಕ್ಕಾಗಿ ಅವ್ರು ಮಾಡಿರುವಂತದ್ದೀನಿ ಕಳಿಸಿ ಶ್ರೀಮಠದ ಸೇವೆ ಸಮಾಜಮುಖಿ ಕಾರ್ಯ ತ್ರಿವಿಧ ದಾಸೋಹ ಇವೆಲ್ಲವೂ ಕೂಡ ಜಗತ್ತಿಗೆ ಮಾದರಿ ಅದನ್ನೇ ಸಣ್ಣ ರೀತಿಯಲ್ಲಿ ಅನುಕರಿಸಿಕೊಂಡು ಪಬ್ಲಿಕ್ ಟಿವಿ ಕೂಡ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಜ್ಞಾನ ದೀವಿಗೆ ಬೆಳಕು ಮನೆಯೇ ಮಂತ್ರಾಲಯ ಒಂದು ರೀತಿ ಇವತ್ತಿನ ದಶಮನೋತ್ಸವ ಕಾರ್ಯಕ್ರಮದ ಈ ಸಂಭ್ರಮದಲ್ಲಿ ಸಿದ್ಧಗಂಗಾ ಮಠ ಮತ್ತು ಪಬ್ಲಿಕ್ ಟಿವಿಯ ಸಮ್ಮಿಳಿತ ಒಳ್ಳೆ ರೀತಿಯಲ್ಲಿ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀರಿ. ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಸಿದ್ಧಗಂಗಾ ಮಠಾಧ್ಯಕ್ಷರು ಪರಮಪೂಜ್ಯ ಗುರುಗಳಿಗೆ ಆಡಳಿತ ಮಂಡಳಿಯವರಿಗೆ ಸಿಬ್ಬಂದಿ ವರ್ಗದವರಿಗೆ ಪ್ರಿಯ ವಿದ್ಯಾರ್ಥಿ ವೃಂದದವರಿಗೆ ಹಾಗೆಯೇ ನಮ್ಮನ್ನು ಇಲ್ಲಿ ತನಕ ಹರಸಿ ಪೋಷಿಸಿ ಬೆಳೆಸಿದ ಸಮಸ್ತ ಕನ್ನಡಿಗರಿಗೆ ನಮ್ಮ ಕೇಬಲ್ ಆಪರೇಟರ್ಸ್ ಹಾಗೂ ಸಹ ಜಾಹೀರಾತುದಾರರು ಎಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.